ನಮ್ಮ ತುಳುನಾಡಿನಲ್ಲಿ ಸಾವಿರಾರು ದೈವದೇವರು ನೆಲೆಯಾಗಿ ನಮ್ಮನ್ನು ಇಂದಿಗೂ ಕಾಯುತ್ತಾ ಬಂದಿದ್ದಾರೆ ಈ ದೈವಗಳಲ್ಲಿ ಒಂದಾದ ಕೊರಗಜ್ಜನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ತುಳುನಾಡಿನಾದ್ಯಂತ ಹಾಗೂ ಇತ್ತೀಚಿನ ದಿನಗಳಲ್ಲಿ ತುಳುನಾಡಿನ ಹೊರಭಾಗದಲ್ಲೂ ಹೆಚ್ಚಾಗಿ ಜನರು ಭಕ್ತಿಯಿಂದ ಆರಾಧಿಸುವ ದೈವವೆಂದರೆ ಅದು ಕೊರಗಜ್ಜ ಕೊರಗಜ್ಜನನ್ನು ಪ್ರೀತಿಯಿಂದ ಅಜ್ಜ ಎಂದು ಕರೆಯುತ್ತಾರೆ ಅಜ್ಜನ ಮಹಿಮೆ ಅಗಾಧವಾದದ್ದು ಅದನ್ನು ಬರೀ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಅಜ್ಜನ ಪವಾಡ ಅಂಥದ್ದು ಕಳೆದು ಹೋದ ವಸ್ತುವಾಗಲಿ ನಮ್ಮ ಯಾವುದೇ ಕೆಲಸವಾಗಲಿ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಆಗಲು ಜನರು ಕೊರಗಜ್ಜನನ್ನು ಬೇಡುತ್ತಾರೆ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವವರೇ ನಮ್ಮಜ್ಜ ಕೊರಗಜ್ಜ ಅಜ್ಜನಿಗೆ ವೀಳೆದೆಲೆ ಚಕ್ಕುಲಿ ಮದ್ಯವನ್ನು ಹರಕೆ ರೂಪದಲ್ಲಿ ನೀಡಲಾಗುತ್ತದೆ ಕೊರಗಜ್ಜನ ಗಂಧ ಪ್ರಸಾದವೇ ಈ ಜೀವಕ್ಕೆ ಅಭಯ ಇದ್ದಂತೆ ಶಕ್ತಿಗಳನ್ನು ದೂರ ಸರಿಸುತ್ತದೆ ಆರೋಗ್ಯಕರವಾದ ಜೀವನ ನಡೆಸಲು ಅಜ್ಜನ ದಯೆ ಖಂಡಿತವಾಗಿಯೂ ಬೇಕೇ ಬೇಕು ಅಜ್ಜ ಎಂದು ಮನಸಾರೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು ಅಜ್ಜ ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ಸಂಕ್ಷಿಪ್ತವಾಗಿ ಅಲ್ಲದಿದ್ದರೂ ಕೊರಗಜ್ಜನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಇದರಲ್ಲಿ ಯಾವುದೇ ತಪ್ಪು ದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಕೊರಗಜ್ಜನ ಮೊದಲ ಹೆಸರು ಕೊರಗತನೀಯ ಕೊರಗತನೀಯ ಮೂವತ್ತು ದಿನಗಳ ಮಗುವಾಗಿದ್ದಾಗಲೇ ಅವರ ತಾಯಿಯಾದ ಕೊರಪಲು ಮೈರೆಯನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ಅವರ ತಂದೆಯನ್ನು ಬಾಲ್ಯದಲ್ಲೇ ಕಳೆದುಕೊಳ್ಳುತ್ತಾರೆ ಅವರನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಬಿಲ್ಲವ ಸಮುದಾಯದ ಬೈರಕ್ಕೆ ಬೈದಿ ಎಂಬಾಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಆ ದಾರಿಯಲ್ಲಿ ಹೋಗಬೇಕಾದರೆ ತನಿಯನನ್ನು ನೋಡುತ್ತಾರೆ ತನಿಯನ್ನು ಅವರು ನೋಡಬೇಕೆಂದೇ ಒಮ್ಮೆ ನಗುವ ರೀತಿ ಒಮ್ಮೆ ಅಳುವ ರೀತಿ ಮುಖ ಮಾಡುತ್ತಾರೆ ಅವರಿಗೆ ಆಶ್ಚರ್ಯವಾಗುತ್ತದೆ ಆ ತಾಯಿಯು ಹತ್ತಿರ ಬಂದು ಆ ಮಗುವನ್ನು ವಿಚಾರಿಸುತ್ತಾರೆ ಯಾರು ನೀನು ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದು ಕೇಳಿದಾಗ ಕಣ್ಣೀರು ಸುರಿಸುತ್ತಾ ನನಗೆ ಯಾರೂ ಇಲ್ಲ ತಂದೆ ತಾಯಿಯನ್ನು ಕಳೆದುಕೊಂಡವನು ನನ್ನನ್ನು ಸಾಕುತ್ತಾರೆ ಎನ್ನುವಂಥ ವಿಶ್ವಾಸದಲ್ಲಿದ್ದ ಏಳುಕೊಪ್ಪದ ಜನಾಂಗದವರೆಲ್ಲ ಬರಬಾರದಂಥ ಒಂದು ಮಾರಿಗೆ ಸಿಲುಕಿ ಸತ್ತುಹೋದರು ನಾನು ಒಬ್ಬಂಟಿ ನನಗೆ ಗತಿಯಿಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿದಾಗ ಆ ತಾಯಿಗೆ ಮನಸ್ಸು ಕರಗುತ್ತದೆ ಅವರಿಗೆ ಆ ಮಗುವನ್ನು ಕಂಡು ಒಂದು ರೀತಿಯಲ್ಲಿ ಆಕರ್ಷಣೆಯಾಗುತ್ತೆ ತಮ್ಮ ಜೊತೆ ಬರುತ್ತೀಯಾ ಎಂದು ಕೇಳುತ್ತಾರೆ ತನಿಯರಿಗೆ ಖುಷಿಯಾಗುತ್ತದೆ ನಾನು ಬರುತ್ತೇನೆ ಅಮ್ಮ ಎಂದು ಹೇಳುತ್ತಾರೆ ನಿನ್ನ ಜಾತಿ ಯಾವುದು ಎಂದು ಕೇಳಿದಾಗ ಕಾಡ ಕೊರಗ ಏಳು ಕೊಪ್ಪದಲ್ಲಿ ವಾಸ ಯಾರು ನನಗಿಲ್ಲ ಎಂದು ಎಲ್ಲವನ್ನು ವಿವರಿಸುತ್ತಾರೆ ತನಿಯರನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಾರೆ ಕೊರಗ ತನಿಯನ ಆಗಮನದಿಂದ ಆ ಕುಟುಂಬ ಸಮೃದ್ಧಿ ಮತ್ತು ಅವರ ಶೇಂದಿ ವ್ಯಾಪಾರ ಕೂಡ ಅಭಿವೃದ್ಧಿಯಾಗುತ್ತದೆ ತನಿಯಾ ಕೂಡ ಆ ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿಕೊಂಡು ಮನೆಯ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದರು ಹೀಗೆ ಒಂದು ಸಲ ಶೇಂದಿಯು ಖಾಲಿಯಾಗುವುದಿಲ್ಲ ಮಾರಾಟ ಮಾಡಿದಷ್ಟು ಅಕ್ಷಯ ಪಾತ್ರೆಯಂತೆ ಶೇಂದಿ ಉತ್ಪತ್ತಿಯಾಗುತ್ತೆ ಕೊನೆಗೆ ತಾಯಿಯು ಕದ್ರಿ ದೇವಸ್ಥಾನಕ್ಕೆ ಹರಕೆ ಮಾಡುತ್ತಾರೆ ಮುಂದೆ ಹರಕೆ ತೀರಿಸುವ ಸಂದರ್ಭದಲ್ಲಿ ಜಾತಿಯ ನಿಂದನೆಯ ಕಾರಣದಿಂದ ಕೆಲಸದ ಆಳುಗಳು ಯಾರೂ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೊರಗತನಿಯ ತನ್ನ ತಾಯಿಯನ್ನು ಸಮಾಧಾನಿಸುತ್ತ ಅಮ್ಮ ಹರಕೆ ನಾನು ತೀರಿಸುತ್ತೇನೆ ಏಳು ಜನರು ಹೊರಬೇಕಾದ ಹೊರೆಯನ್ನು ನಾನು ಒಪ್ಪನೆ ಕೊಂಡೊಯ್ಯುತ್ತೇನೆ ಎಂದಾಗ ಆ ತಾಯಿಗೆ ಮನಸ್ಸಿನಲ್ಲಿ ದುಃಖವಾಯಿತು ತನ್ನ ಮಗನ ಸಾಮರ್ಥ್ಯವನ್ನು ತಿಳಿದಿದ್ದರೂ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಭಾರವನ್ನು ಹೇಗೆ ಹೊರಬಲ್ಲನು ಎಂದು ಗೊಂದಲವಾಯಿತು ದೇವಸ್ಥಾನದ ಒಳಗೆ ಪ್ರವೇಶ ಬಿಡದೇ ಇದ್ದಾಗ ಕೊರಗತನಿಯರು ಜಾತಿಯ ಕಾರಣಕ್ಕೆ ನಾನು ಬೇಡವಾದರೂ ನಾನು ತಂದಿರೋ ಹೊರೆಯಾಗಬಹುದೇ ಎಂದು ಹೇಳುತ್ತಾ ಕೋಪದಿಂದ ತನ್ನ ಮೇಲಿದ್ದ ಅಷ್ಟೂ ದೊಡ್ಡ ಹೊರೆಯನ್ನು ದೇವಸ್ಥಾನದ ಒಳ ಅಂಗನಕ್ಕೆ ಬಿಸಾಡುತ್ತಾರೆ ಒಂದಷ್ಟು ಮಾಬಳದ ಹಣ್ಣನ್ನು ಕೀಳುತ್ತಾರೆ ಕೆಲವೊಂದು ಹಣ್ಣು ಎಡಕತೆ ಇದ್ದಾಗ ಅಲ್ಲೇ ಇದ್ದ ಮಾಡ ಮಹಿಸಂದಾಯ ದೇವಸ್ಥಾನದ ಮುಗುಳಿಗೆ ಕಾಲಿಡುತ್ತಾರೆ ಆಗ ಕೋಪಗೊಂಡು ಮೈಸಂದಾಯ ದೇವ ಕೊರಗತನಿಯರನ್ನು ಮಾಯ ಮಾಡುತ್ತಾರೆ ಅಲ್ಲಿಗೆ ಮಾಯವಾದ ಕೊರಗತನಿಯ ದೈವವಾಗಿ ಮಾರ್ಪಾಡಾಗುತ್ತಾರೆ ಕೊರಗತನಿಯ ಕೊರಗಜ್ಜ ಆಗುತ್ತಾರೆ ದುಃಖದಲ್ಲಿರುವ ತನ್ನ ತಾಯಿಗೆ ತಾನು ಮಾಯಾರೂಪದಲ್ಲಿರುವ ವಿಷಯವನ್ನು ವಿವರಿಸುತ್ತಾರೆ ಕಷ್ಟ ಕಾಲದಲ್ಲಿ ನೀವು ಒಂದು ಸಲ ಕರೆದರೆ ನಾನು ಒಂಬತ್ತು ಸಲ ಹೋಗುಟ್ಟು ಕಷ್ಟವನ್ನೆಲ್ಲ ಪರಿಹರಿಸುವೆ ಅಮ್ಮ ಎನ್ನುತ್ತಾರೆ ಕೊರಗಜ್ಜನನ್ನು ಕುತ್ತಾರಿನ ಏಳು ಕಡೆ ಬಿಟ್ಟು ಎಲ್ಲೂ ಕಲ್ಲು ಹಾಕಿ ನಂಬುವ ಕ್ರಮವಿಲ್ಲ ಅಜ್ಜನ ಕಾರ್ಣಿಕವನ್ನು ಪರೀಕ್ಷಿಸಲು ಮುಂದಾದವರಿಗೆ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇಂದಿಗೂ ಅದೆಷ್ಟೋ ಅಜ್ಜನ ಮಹಿಮೆಯನ್ನು ನಾವು ಕಾಣುತ್ತಲೇ ಇದ್ದೇವೆ ಅಜ್ಜ ಎಂದು ಭಕ್ತಿಯಿಂದ ನಂಬಿದರೆ ಅಜ್ಜ ಎಂದಿಗೂ ಕೈ ಬಿಡದೆ ಕಾಪಾಡುತ್ತಾರೆ ಸ್ವಾಮಿ ಸ್ವಾಮಿ